ಹಾಯ್ ನಮಸ್ಕಾರ ಸುಹಾಸಿನಿ ಇಂಡಿಯನ್ ಫುಡ್ ರೆಸಿಪಿ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋಲಿ ಹೆಲ್ದಿಯಾಗಿ ರುಚಿಯಾಗಿರುವಂತಹ ರಾಗಿ ರೊಟ್ಟಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತಿಂದ ಈ ರಾಗಿ ರೊಟ್ಟಿ ಮಾಡೋದಕ್ಕೆ ನೋಡಿ ನಾನಿಲ್ಲಿ ಪ್ಯಾಕೆಟ್ ರಾಗಿ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ನೀವು ಯಾವ ಬ್ರ್ಯಾಂಡದ್ದು ಬೇಕಾದರೂ ಪ್ಯಾಕೆಟ್ ಹಿಟ್ಟನ್ನು ತೊಗೋಬೋದು ಅಥವಾ ಲೂಸ್ ರಾಗಿ ಹಿಟ್ಟು ಸಿಗುತ್ತಲ್ಲ ಅದನ್ನು ಕೂಡ ತೊಗೋಬೋದು ಆದರೆ ಯಾವುದೇ ಹಿಟ್ಟನ್ನು ತಗೊಳ್ಳೋಕ್ಕಿಂತ ಮುಂಚೆ ನೀಟಾಗಿ ಈ ಥರ ಸಾಣಿನಿಂದ ಅದನ್ನು ಚಾಳಾಸಿಬಿಟ್ಟು ತೊಗೊಳ್ಳಿ ಸುಮಾರು ಒಂದರಿಂದ ಒಂದೂವರೆ ಕಪ್ಪಷ್ಟು ಹಿಟ್ಟನ್ನು ನಾನಿಲ್ಲಿ ಚಾಳಿಸ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ದಪ್ಪ ಸೈಜು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಂತಹ ಸಬ್ಬಸ್ಗೆ ಸೊಪ್ಪು ಸಬ್ಬಸ್ಗೆ ಸೊಪ್ಪು ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ಆದರೆ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಕೂಡ ತುಳಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದು ಕೂಡ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ತುಳಿದಿರೋಂಥ ಕ್ಯಾರೆಟ್ ತುರಿ ಮತ್ತು ಸ್ವಲ್ಪ ಸಂದಾಯಿ ಕಟ್ ಮಾಡ್ಕೊಂಡಂಥ ಕೊತ್ತಂಬರಿ ಹಾಗೆ ಈ ಕುಟ್ಟೋ ಕಲ್ಲಲ್ಲಿ ನಾನು ಸ್ವಲ್ಪ ಹಸಿ ಮೆಣಸಿನಕಾಯಿ ಹಸಿ ಶುಂಠಿ ಮತ್ತು ಸ್ವಲ್ಪ ಜೀರಿಗೆನ ಕುಟ್ಟಿ ಪೇಸ್ಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಸೊ ಈ ಥರ ಪೇಸ್ಟ್ ಮಾಡೋ ಬದಲಾಗಿ ನೀವು ಇದನ್ನು ಡೈರೆಕ್ಟಾಗಿ ಹಾಗೆ ಸಂದಾಯಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೋಬೋದು ನಾನಿಲ್ಲಿ ಪೇಸ್ಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ ಸುಮಾರು ಒಂದರಿಂದ ಒಂದೂವರೆ ಟೀ ಸ್ಪೂನಷ್ಟು ಹಾಕ್ಕೊಂಡು ಇವಾಗ ಇದನ್ನೆಲ್ಲ ಕೂಡ ಹಾಗೇ ಹಿಟ್ಟಲ್ಲಿ ಚೆನ್ನಾಗಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟಿಗೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಹಿಟ್ಟಲೆಲ್ಲ ಮಿಕ್ಸ್ ಆಗಿದ್ಮೇಲೆ ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ ನೀರು ಬಂದುಬಿಟ್ಟು ನಾನಿಲ್ಲಿ ಒಂದು ಸ್ವಲ್ಪ ಉಗುರು ಬೆಚ್ಚ ನೀರನ್ನು ತೊಗೊಂಡಿದ್ದೀನಿ ತುಂಬ ಬಿಸಿ ಬೇಡ ಜಸ್ಟ್ ಬರೀ ಲೈಟಾಗಿ ಸ್ವಲ್ಪ ಉಗುರು ಬೆಚ್ಚ ನೀರನ್ನು ತೊಗೊಳ್ಳಿ ಈ ಥರ ಸ್ವಲ್ಪ ಉಗುರು ಬೆಚ್ಚ ನೀರಿಂದ ಹಿಟ್ಟು ಕಲಿಸ್ಕೊಳ್ಳೋದ್ರಿಂದ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ಮತ್ತು ಮೇನ್ ಅಂದರೆ ನೀವು ರೊಟ್ಟಿನ ತಟ್ಟಬೇಕಾದ್ರೆ ಅದರದ್ದು ಸೈಡ್ ಎಡ್ಜ್ಜಸ್ ಏನಿರುತ್ತೆ ಅದು ನಿಮಗೆ ಕ್ರ್ಯಾಕ್ ಆಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಬಿಸಿ ನೀರನ್ನು ಯೂಸ್ ಮಾಡಿ ಮತ್ತು ಹಿಟ್ಟು ಕೂಡ ಚೆನ್ನಾಗಿ ನೆನೆಯುತ್ತೆ ಈ ಥರ ನೀರು ಹಾಕ್ಕೊಳ್ಳೋದ್ರಿಂದ ಸೊ ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚ ನೀರಿಂದ ನೋಡಿ ಹಿಟ್ಟನ್ನು ನಾನು ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ತುಂಬ ಗಟ್ಟಿಯಾಗೂ ಕಲಿಸ್ಕೋಬಾರ್ದು ಮತ್ತು ತೀರಾ ನೀವು ಹಿಟ್ಟನ್ನು ಕಲಿಸ್ಕೋಬಾರ್ದು ಒಂದು ಮೀಡಿಯಮ್ ಹದದಲ್ಲಿ ಈ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳಿ ಆವಾಗ ರೊಟ್ಟಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ಹಿಟ್ಟು ಆದಮೇಲೆ ಮಿನಿಮಮ್ ಹತ್ತು ನಿಮಿಷ ಆದರೂ ನೀವು ಹಿಟ್ಟನ್ನು ರೆಸ್ಟ್ ಆಗೋದಕ್ಕೆ ಬಿಡಿ ನಿಮ್ಮ ಹತ್ರ ಟೈ ಜಾಸ್ತಿ ಟೈಮ್ ಇದ್ದರೆ ಎರಡು ಗಂಟೆ ಮೂರು ಗಂಟೆಗೆ ತನಕ ಕೂಡ ಇದನ್ನು ಬಿಡ್ಬೋದು ಆದರೆ ನಾನು ಇಲ್ಲಿ ಬರೀ ಒಂದು ಹತ್ತು ನಿಮಿಷ ಹಿಟ್ಟನ್ನು ರೆಸ್ಟ್ ಆಗೋದಕ್ಕೆ ಬಿಟ್ಟಿದೆ ನೋಡಿ ಒಂದು ಹತ್ತು ನಿಮಿಷ ಅನ್ನಷ್ಟಲ್ಲಿ ಹಿಟ್ಟು ನಿಮಗೆ ಚೆನ್ನಾಗಿ ನೆಂದಿರುತ್ತೆ ಸೊ ಇವಾಗ ರೊಟ್ಟಿ ಮಾಡಿದ್ರೆ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಸೊ ರೊಟ್ಟಿ ತಟ್ಟೋದಕ್ಕೆ ಇಲ್ಲಿ ಬಟರ್ ಪೇಪರ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ ಈ ಥರ ಬಟರ್ ಪೇಪರ್ ತೊಗೋಬೋದು ಇಲ್ಲಾಂದರೆ ನಾರ್ಮಲ್ ಬಟ್ಟೆ ಮೇಲಾದರೂ ತಟ್ಕೋಬೋದು ಅಥವಾ ನೀವು ಒಬ್ಬಟ್ಟೆ ತಲೆ ಮಾಡೋದಕ್ಕೆ ಯಾವ ಪೇಪರನ್ನು ಯೂಸ್ ಮಾಡ್ತೀರಾ ಆ ಪೇಪರ್ ಮೇಲೆ ಆದರೂ ತಟ್ಕೋಬಹುದು ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಸೈಡ್ ಎಡ್ಜಸ್ಟ್ ಒಂದು ಸ್ವಲ್ಪ ಕೂಡ ಇಲ್ಲಿ ನಿಮಗೆ ಕ್ರ್ಯಾಕ್ ಇಲ್ಲ ನೀಟಾಗಿ ಎಷ್ಟು ತೆಳಗಬೇಕೋ ಅಷ್ಟು ತೆಳಗ ನೀವು ಈ ರೊಟ್ಟಿನ ಆರಾಮಾಗಿ ತಟ್ಕೋಬೋದು ಸೊ ಇವಾಗ ಸೈಡಲ್ಲಿ ಹಾಗೆ ತವಾ ಕೂಡ ನಾನು ಬಿಸಿಗಿಟ್ಟಿದೆ ತವಾ ಚೆನ್ನಾಗಿ ಬಿಸಿ ಆದಮೇಲೆ ಫುಲ್ ಗ್ಯಾಸ್ ಫ್ಲೇಮ್ ಇಟ್ಕೊಂಡು ತವಾಗೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನಾನಿಲ್ಲಿ ರೊಟ್ಟಿನ ಹಾಕ್ತಾಯಿದ್ದೀನಿ ಫಸ್ಟ್ ಟೈಮ್ ಹಾಕಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಎಣ್ಣೆನ ಹಚ್ಕೊಳ್ಳಿ ಆಮೇಲೆ ಮತ್ತೆ ಸೆಕೆಂಡ್ ಟೈಮ್ ಹಚ್ಕೋಬೇಕು ಅಂತ ಏನಿಲ್ಲ ಜಸ್ಟ್ ಬೇರೆ ಫಸ್ಟ್ ಟೈಮ್ ಹಚ್ಕೊಂಡ್ರೆ ಸಾಕು ಇವಾಗ ಸೈಡಿಂದ ಕೂಡ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾನು ಪ್ಲೇಟಿಂದ ಇದನ್ನು ಕವರ್ ಮಾಡಿ ಒಂದು ಎರಡು ನಿಮಿಷ ಇಟ್ಟಿದ್ದೆ ಎರಡು ನಿಮಿಷ ಅನ್ನಷ್ಟ ನೋಡಿ ಒಂದು ಸೈಡಿಂದ ಚೆನ್ನಾಗಿದು ಬೆಂದಿ ಇರುತ್ತೆ ಇವಾಗ ತಿರ್ಗಾ ಇನ್ನೊಂದು ಸೈಡಿಂದ ಬೇಯಿಸ್ಬೇಕಾದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ನಾನು ಎಣ್ಣೆನ ಹಚ್ಕೋತಾ ಇದೀನಿ ಈ ಥರ ಎಣ್ಣೆ ಬದಲಾಗಿ ನೀವು ಇಲ್ಲಿ ತುಪ್ಪ ಕೂಡ ಹಚ್ಕೊಬೋದು ಸೊ ಅಥವಾ ಎಣ್ಣೆನೇ ಬೇಡ ಅಂದರೆ ಹಾಗೆ ಕೂಡ ಡ್ರೈ ಆಗಿ ಕೂಡ ಇದನ್ನು ರೊಟ್ಟಿನ ಬೇಯಿಸ್ಬೋದು ಡ್ರೈ ಆಗಿ ಹಾಗೆ ಬೇಯಿಸಿದ್ರೆ ಸ್ವಲ್ಪ ನಿಮಗೆ ಇದು ಡ್ರೈ ಡ್ರೈ ಥರ ಅನಿಸುತ್ತೆ ಈ ಥರ ಎಣ್ಣೆ ಹಚ್ಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ನೀಟಾಗಿ ಎಲ್ಲ ಕಡೆಯಿಂದ ನೀವು ಇದನ್ನು ರೊಟ್ಟಿನ ಬೇಯಿಸಿ ತುಂಬಾ ರುಚಿಯಾಗಿ ಆಗುತ್ತೆ ಸೊ ಬಿಸಿ ಬಿಸಿಯಾಗಿರೋವಂತಹ ನಮ್ಮದು ರಾಗಿ ರೊಟ್ಟಿ ರೆಡಿಯಾಯಿತು ಸೊ ನೆಕ್ಸ್ಟ್ ಇನ್ನ ಒಂದು ನಾನು ಇದೇ ಥರ ರೊಟ್ಟಿನ ನಿಮಗೆ ಹಾಕಿಬಿಟ್ಟು ತೋರಿಸ್ತೀನಿ ಬೇಗನೆ ಆಗುತ್ತೆ ನಿಮಗೆ ಈ ಕಡೆ ಒಂದು ರೊಟ್ಟಿ ನೀವು ಬೇಯಿಸೋಷ್ಟಲ್ಲಿ ಇನ್ನೂ ಒಂದು ರೊಟ್ಟಿನ ನೀವು ಆರಾಮಾಗಿ ರೆಡಿ ಮಾಡ್ಕೋಬೋದು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಸೊ ಈ ಹದದಲ್ಲಿ ನೀವು ಹಿಟ್ಟನ್ನು ಕಲಿಸ್ಕೊಳ್ಳಿ ದಿನಾನು ಒಂದೇ ಥರದ್ದು ಬ್ರೇಕ್ಫಾಸ್ಟನ್ನು ಮಾಡಿ ಬೇಜಾರಾಗಿದ್ದರೆ ಸೊ ಇದನ್ನು ಕೂಡ ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡ್ಬೋದು ನೀವು ಡಯೆಟ್ ಮಾಡೋರಿದ್ದೀರಾ ಅಥವಾ ವೆಯ್ಟ್ ಲಾಸ್ ಏತೆಲ್ಲ ಇವು ರೆಸಿಪಿನ ಮಾಡ್ತೀರಾ ಅಂದರೆ ಸೊ ನೀವು ಟೋಟಲಿ ಎಣ್ಣೆ ಬದಲಾಗಿ ತುಪ್ಪನ ಹಾಕೋಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಹಾಗೆ ಕೂಡ ನೀವು ಇದನ್ನು ಮಾಡ್ಕೋಬೋದು ಸೊ ಬೆಳಗ್ಗೆ ಟೈಮಲ್ಲಿ ಬರೀ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಿಮ್ಮ ಬಿಸಿ ಬಿಸಿಯಾಗಿರೋವಂಥ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಇದ್ರ ಜೊತೆ ನಿಮಗೆ ಕಂಪಲ್ಸರಿ ಚಟ್ನಿ ಬೇಕು ಅಂತನೇನಿಲ್ಲ ಸೊ ಮಕ್ಕಳಿಗೆ ತರ ನೀವು ಹಾಗೇ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ರೋಲ್ ಮಾಡಿಕೊಡ್ಬೋದು ಸೊ ಇಲ್ಲ ಅಂದರೆ ಹಾಗೆ ಒಂದು ಚಟ್ನಿ ಪುಡಿ ಎತ್ತಿದ್ರೆ ಸಾಕು ಆರಾಮಾಗಿ ತಿನ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಸೊ ನೋಡಿ ಎರಡು ಸೈಡಿಂದ ನಾನು ರೊಟ್ಟಿನ ಬೇಯಿಸಿ ನಿಮಗೆ ತೋರಿಸಿದ್ದೀನಿ ನೀವು ಕೂಡ ಮನೆಯಲ್ಲಿ ಕಂಡೆ ತೋರಿ ರೆಸಿಪಿನ ಟ್ರೈ ಮಾಡಿ ನೋಡಿ